ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಾಚಣ್ಯ ಗ್ರಾಮದ ಸಮೀಪ ಜಮೀನಿನಲ್ಲಿ ಕೊರೆಸಿದ್ದ ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ದ 2 ವರ್ಷದ ಮಗುವನ್ನ ರಕ್ಷಣೆ ಮಾಡಲಾಗಿದೆ. ಶಂಕರಪ್ಪ ಅವರು ತಮ್ಮ ಜಮೀನಿನಲ್ಲಿ ಕೊಳವೆ ಬಾವಿ ಕೊರೆಸಿದ್ರು. ಆಟವಾಡಲು ಹೋಗಿದ್ದ ವೇಳೆ ಶಂಕರಪ್ಪ ಅವರ ಮೊಮ್ಮಗ ಸಾತ್ವಿಕ್ ಆಯಾ ತಪ್ಪಿ ಬೋರ್ವೆಲ್ಗೆ ಬಿದ್ದಿದ್ದಾನೆ. ಸಾತ್ವಿಕ್ ರಕ್ಷಣೆಗೆ ಬಿರುಸಿನ ಕಾರ್ಯಾಚರಣೆ ಆರಂಭಿಸಲಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದು ರಕ್ಷಣಾ ಕಾರ್ಯಾಚರಣೆಗೆ ಮುಂದಾದ್ರು. ವೈದ್ಯರು ಆಮ್ಲಜನಕದ ಪೂರೈಕೆ ಮಾಡಿದ್ರು. ಸತತ 19 ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಮಗು 20 ಅಡಿಯ ಆಳದಲ್ಲಿ ಸಿಲುಕಿಕೊಂಡಿದ್ರಿಂದ ಆತನನ್ನ ಬದುಕಿಸಲಾಗಿದೆ. ಬೋರ್ವೆಲ್ ಗಳಲ್ಲಿ ನೀರು ಬರದೇ ಇದ್ರೆ ಆ ಬೋರ್ವೆಲ್ ಗಳನ್ನ ಮುಚ್ಚಿಸಬೇಕು. ಆದ್ರೆ ಮುಚ್ಚಿಸದೆ ಅಲ್ಲೇ ಆ ಬೋರ್ವೆಲ್ ಅನ್ನ ತೆರೆದ ರೂಪದಲ್ಲಿ ಬಿಡುವುದರಿಂದ ಮೂಕ ಪ್ರಾಣಿಗಳು, ಮಕ್ಕಳು ಆಯ ತಪ್ಪಿ ಬೀಳುವಂತಹ ಘಟನೆಗಳು ಸಂಭವಿಸುತ್ತವೆ. ಅದೇ ರೀತಿಯಾದಂತಹ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಾಚಣ್ಯ ಗ್ರಾಮದ ಸಮೀಪ ಜಮೀನಿನಲ್ಲಿ ಕೊರೆಸಿದ್ದ ತೆರೆದ ಕೊಳವೆ ಬಾವಿಗೆ ಬಿದ್ದಿದ್ದ 2 ವರ್ಷದ ಮಗುವನ್ನ ರಕ್ಷಣೆ ಈಗ ಮಾಡಲಾಗಿದೆ. ಶಂಕರಪ್ಪ ಅವರು ತಮ್ಮ ಜಮೀನಿನಲ್ಲಿ ಕೊಳವೆ ಬಾವಿಯನ್ನ ಕೊರೆಸಿದ್ರು. ಆಟವಾಡಲು ಹೋಗಿದ್ದ ವೇಳೆ ಶಂಕರಪ್ಪ ಅವರ ಮೊಮ್ಮಗ ಸಾತ್ವಿಕ್ ಆಯಾ ತಪ್ಪಿ ಬೋರ್ವೆಲ್ಗೆ ಬಿದ್ದಿದ್ದಾನೆ. ಇದೊಂದು ತೆರೆದ ಕೊಳವೆ ಆಗಿತ್ತು. ಈ ಕೊಳವೆಯನ್ನ ಕೆಲವು ದಿನಗಳ ಕಾಲ ಶಂಕರಪ್ಪ ಅವರು ಕೊರೆಸಿದ್ರು. ನೀರನ್ನ ಬರದೇ ಇದ್ದಂತಹ ಕಾರಣಕ್ಕೆ ಇವರು ಇದನ್ನ ಮುಚ್ಚಿಸಬೇಕಿತ್ತು. ಆದ್ರೆ ಮುಚ್ಚಿಸದೆ ಹಾಗೆ ತೆರೆದ ಕೊಳವೆಯನ್ನ ಹಾಗೆಯೇ ಬಿಟ್ಟಿದ್ರು. ಆ ಒಂದು ಕೊಳವೆಯಲ್ಲಿ ಅವರ ಮೊಮ್ಮಗ ಸಾತ್ವಿಕ್ ಆಯ ತಪ್ಪಿ ಬಿದ್ದಿದ್ದಾನೆ. ಸಾತ್ವಿಕ್ ರಕ್ಷಣೆಗೆ ಬಿರುಸಿನ ಕಾರ್ಯಾಚರಣೆ ಆರಂಭಿಸಲಾಗಿತ್ತು. ಕಳೆದ 19 ಗಂಟೆಗಳ ಕಾಲದಿಂದಲೂ ಕೂಡ ನಿರಂತರ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ವಿಷಯ ತಿಳಿತಾ ಇದ್ದಂತೆ ಪೊಲೀಸರು ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ವೈದ್ಯರು ಆಮ್ಲಜನಕದ ಪೂರೈಕೆಯನ್ನ ಕೂಡ ಮಾಡಿದ್ರು. ಈಗ ಸತತ 19 ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆ ನಡೆಸಿದ ನಂತರ 20 ಅಡಿಯ ಆಳದಲ್ಲಿ ಬಿದ್ದಿದ್ದಂತಹ ಮಗು ಸಾತ್ವಿಕನ್ನ ಬದುಕಿಸಲಾಗಿದೆ. ಮಗು ಪ್ರಾಣಾಪಾಯದಿಂದ ಪಾರಾಗಿದೆ. ಸರಿ 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 ಸರಿ